ಎಲ್ರಿಗೂ ನಮಸ್ಕಾರ. ಪದ್ಯ 635. ಗುದ್ದಲಿಯ ನಾದೀತೆ ಮಲೆ ಕಣಿವೆ ಸಮದ ನೆಲ, ಮತ್ತು ತಡೆವುದೆ ಮುಪ್ಪು ಕಳ್ಳನ ಒಲಮರೆ. ಯುದ್ಧ ತಾಪದೆ ಶಾಂತಿ ಶೀತಲ ಯುದಿಸೀತೆ, ಸಿದ್ಧವಿರು ಸೈರಣೆಗೆ ಮಂಕುತಿಮ್ಮ. ಗುದ್ದಲಿಯ ನಾದೀತೆ ಮಲೆ ಕಣಿವೆ ಸಮದ ನೆಲ ಅಂದರೆ ಮಣ್ಣನ್ನು ಅಗೆಯಲು ಉಪಯೋಗಿಸುವ ಗುದ್ದಲಿಯಿಂದ ದೊಡ್ಡ ಬೆಟ್ಟ ಮತ್ತು ಕಣಿವೆಯನ್ನು ಅಗೆದು ನೆಲಸಮ ಮಾಡಲಾದೀತೆ. ಮದ್ದು ತಡೆಯುವುದೇ ಮುಪ್ಪು ಕಳ್ಳನ ಒಲಮರೆ. ನಾವು ಯಾವುದೋ ಒಂದು ಔಷಧಿಯನ್ನು ತಗೊಂಡು ನಮಗೆ ಬರುವಂಥ ಮುಪ್ಪನ್ನು ಅಂದರೆ ವೃದ್ಧಾಪ್ಯವನ್ನು ಅಥವಾ ನಮಗಾಗೋ ವಯಸ್ಸನ್ನು ನಾವು ಯಾರಿಗೂ ಗೊತ್ತಿಲ್ಲದಂಗೆ ಅದನ್ನು ತಡೆಯೋಕ್ಕಾಗತ್ತಾ? ಯುದ್ಧ ತಾಪದೆ ಶಾಂತಿ ಶೀತಲತೆ ಯುದಿಸೀತೆ ಅಂದರೆ ಯುದ್ಧದ ಸಮಯದಲ್ಲಿ ಯುದ್ಧ ನಡಿಬೇಕಾದ್ರೆ ಎಲ್ಲಾದ್ರೂ ಶಾಂತಿ ಮತ್ತು ಒಂದು ತಣ್ಣನೆಯ ವಾತಾವರಣ ಎಲ್ಲರೂ ಇರೋಕ್ಕೆ ಸಾಧ್ಯನಾ? ಸಿದ್ಧವಿರು ಸೈರಣೆಗೆ ಮಂಕುತಿಮ್ಮ, ಹಾಗೆ ಬದುಕಿನಲ್ಲಿ ನಮಗೇನೇ ಬಂದರೂ ಸಹ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ತಾಳ್ಮೆಯಿಂದ ಬಂದಿದ್ದನ್ನೆಲ್ಲ ಅನುಭವಿಸಿ ನಾವು ತೀರಲೇಬೇಕು, ಇದಕ್ಕೆ ಬೇರೆ ದಾರಿ ಇಲ್ಲ ಅಂತ ನಮಗೆಲ್ಲರಿಗೂ ಒಂದು ಬುದ್ಧಿಮಾತನ್ನು ಮಾನ್ಯ ಗುಂಡಪ್ಪನವರು ಹೇಳ್ತಿದ್ದಾರೆ. ಧನ್ಯವಾದಗಳು.